ಸೋಮಾರಿ ಕತ್ತೆ. ದೂರದ ದೇಶದಲ್ಲಿ ಒಬ್ಬ ದಯಾಳು ರೈತನಿದ್ದ. ಅವನು ಕಷ್ಟಪಟ್ಟು ದುಡಿಯುತ್ತಿದ್ದನು. ಅವನಿಗೆ ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಶಕ್ತಿ ಇತ್ತು. ಒಂದು ಸಂಜೆ ಅವನಿಗೆ ಒಂದು ಎತ್ತು ಮತ್ತು ಕತ್ತೆ ಮಾತನಾಡುತ್ತಿರುವುದು ಕೇಳಿಸಿತು. ಅವನು ಮರದ ಹಿಂದೆ ಅಡಗಿ ಅವರ ಮಾತುಗಳನ್ನು ಕೇಳಿಸಿಕೊಂಡನು. ಎತ್ತು ತನ್ನ ಗೆಳೆಯನಾದ ಕತ್ತೆಗೆ ತನ್ನ ತೊಂದರೆಗಳನ್ನು ಹೇಳುತ್ತಿದ್ದನು. ನನಗೆ ಬಹಳ ಸುಸ್ತಾಗಿದೆ. ನಾನು ಇಂದು ಹೊಲದಲ್ಲಿ ಬಹಳ ಕೆಲಸ ಮಾಡಿದ್ದೇನೆ. ನೀನೇಕೆ ಅಷ್ಟೊಂದು ಕೆಲಸ ಮಾಡುತ್ತೀಯ? ನನ್ನನ್ನು ನೋಡು, ನಾನು ಇಡೀ ದಿನ ತಿಂದು ಮಲಗಿ ಮಜಾ ಮಾಡುತ್ತೇನೆ ಎಂದಿತು. ಎತ್ತಿಗೆ ಕತ್ತೆ ಬಹಳ ಅದೃಷ್ಟವಂತ ಎನಿಸಿತು. ನಿನ್ನಂತೆ ಬಾಳಲು ನಾನು ಏನು ಮಾಡಬೇಕು ಎಂದು ಬೇಸರದಿಂದ ಕೇಳಿದನು. ನಾನು ಯಾವಾಗಲೂ ಜ್ವರ ಬಂದಂತೆ ನಟಿಸುತ್ತಿರುತ್ತೇನೆ. ನೀನು ಊಟ ತಿನ್ನದಂತೆ ನಟಿಸು. ನೆಲದ ಮೇಲೆ ನೋವಿರುವ ಹಾಗೆ ಹೊರಳಾಡು. ಆಗ ರೈತನು ನಿನ್ನನ್ನು ಹೊಲಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ಕತ್ತೆ ಹೇಳಿತು. ಮಾರನೇ ದಿನ ಬೆಳಗ್ಗೆ ಎತ್ತು ಕತ್ತೆಯು ಹೇಳಿದಂತೆ ಮಾಡಿತು. ಆದರೆ ರೈತನು ಅವರ ಮಾತನ್ನು ಕೇಳಿದ್ದ. ಅವನು ಸೋಮಾರಿ ಕತ್ತೆಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದನು. ಅವನು ಕತ್ತೆಯ ಬಳಿಗೆ ಹೋದನು. ಇಂದು ಎತ್ತಿಗೆ ಜ್ವರ ಬಂದಿದೆ, ಆದ್ದರಿಂದ ನೀನು ನನಗೆ ಹೊಲದಲ್ಲಿ ಸಹಾಯ ಮಾಡಬೇಕು ಎಂದು ಹೇಳಿದನು. ಪಾಪ ಕತ್ತೆಯು ಕಷ್ಟಪಟ್ಟು ಎಲ್ಲಾ ಕೆಲಸವನ್ನೂ ಮಾಡಿದ. ಸಾಯಂಕಾಲದ ವೇಳೆಗೆ ಅವನ ಮೈಯೆಲ್ಲ ನೋವಾಗುತ್ತಿತ್ತು. ಆದರೆ ಎತ್ತು ಸಂತೋಷದಿಂದಿತ್ತು. ಅವನು ಒಳ್ಳೆಯ ಉಪಾಯ ಕೊಟ್ಟಿದ್ದಕ್ಕೆ ತನ್ನ ಗೆಳೆಯನಿಗೆ ಧನ್ಯವಾದ ಹೇಳಿದ. ಇಂದಿನ ದಿನವನ್ನು ಸಂತೋಷದಿಂದ ಕಳೆದೆ. ನಾಳೆಯೂ ಸಹ ರೈತನಿಗೆ ಮೋಸ ಮಾಡಬೇಕು ಎಂದು ಯೋಚಿಸುತ್ತಿದ್ದೇನೆ ಎಂದು ಹೇಳಿದನು. ಕತ್ತೆಗೆ ಚಿಂತೆಯಾಯಿತು. ಅವನಿಗೆ ಇನ್ನೊಂದು ದಿನ ಕಷ್ಟಪಟ್ಟು ದುಡಿಯಲು ಇಷ್ಟವಿರಲಿಲ್ಲ. ಅದಕ್ಕೆ ಅವನು ಬೇಗನೆ ಹೀಗೆ ಹೇಳಿದನು. ಬೇಡ, ನೀನು ಹಾಗೆ ಮಾಡಬೇಡ. ನಾನು ಇಂದು ರೈತನ ಮಾತುಗಳನ್ನು ಕೇಳಿದೆ. ನೀನು ಹೆಚ್ಚು ಸಮಯ ಹುಷಾರಿಲ್ಲದೆ ಇದ್ದರೆ ನಿನ್ನನ್ನು ಕಟುಕನಿಗೆ ಮಾರುತ್ತೇನೆಂದು ರೈತನು ಹೇಳಿದನು. ಎತ್ತಿಗೆ ಹೆದರಿಕೆಯಾಯಿತು. ಅವನಿಗೆ ಹಾಗಾಗುವುದು ಇಷ್ಟವಿರಲಿಲ್ಲ. ಅವನು ಒಳ್ಳೆಯ ಎತ್ತಾಗಿ ಮಾರನೆಯ ದಿನ ಮತ್ತೆ ಕಷ್ಟಪಟ್ಟು ದುಡಿಯಲು ನಿರ್ಧರಿಸಿದನು. ರೈತನು ಅವರ ಮಾತನ್ನು ಕೇಳಲು ಮತ್ತೆ ಮರದ ಹಿಂದೆ ಅಡಗಿಕೊಂಡಿದ್ದ. ಅವನು ಮನಸ್ಸಿನಲ್ಲೇ ನಕ್ಕ. ಅವನು ಕತ್ತೆಯ ಹತ್ತಿರ ಹೋಗಿ ಮೆಲ್ಲನೆ ಹೇಳಿದ. ನೀನು ಸೋಮಾರಿಯಾಗಿರಬಾರದೆಂದು ಪಾಠ ಕಲಿತಿದ್ದೀಯಾ ಎಂದುಕೊಂಡಿದ್ದೇನೆ. ಕತ್ತೆಯು ನಾಚಿಕೆಯಿಂದ ತಲೆಬಾಗಿಸಿದನು. ಅವನು ತನ್ನ ಪಾಠವನ್ನು ಕಲಿತಿದ್ದನು.